ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ. ಗುಬ್ಬಿ ಕ್ಷೇತ್ರಕ್ಕೆ ಅರುಣ್ ಸೋಮಣ್ಣ ಬಿಜೆಪಿ ಅಭ್ಯರ್ಥಿ ಆಗ್ತಾರಾ? ತುಮಕೂರು ಗುಬ್ಬಿ ಕ್ಷೇತ್ರಗಳ ಟಿಕೆಟ್ ಆಕಾಂಕ್ಷಿಗಳ ಗೊಂದಲಕ್ಕೆ ಬಿಜೆಪಿ ನಾಯಕರು ತೆರೆ ಎಳೆಯುತ್ತಾರಾ? ಇನ್ನು ಈ ಬಗ್ಗೆ ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಕರ್ ರವಿಶಂಕರ್ ಜೊತೆಗೆ ನಮ್ಮ ಪ್ರತಿನಿಧಿ ನಡೆಸಿರುವ ಚಿಚ್ಚಾಟ್ ಇದೆ, ಬನ್ನಿ ನೋಡೋಣ. ನಮಸ್ಕಾರ. ವಿಧಾನಸಭೆ ಚುನಾವಣೆ ಘೋಷಣೆಯಾಗಿದೆ, ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ. ಈ ಸಂದರ್ಭದಲ್ಲಿ ಇನ್ನು ತುಮಕೂರು ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿಲ್ಲ, ಅಭ್ಯರ್ಥಿಗಳ ಆಯ್ಕೆ ಆಗಿಲ್ಲ. ಈ ಸಂದರ್ಭದಲ್ಲಿ ಗುಬ್ಬಿ ತುಮಕೂರು ಅಂತ ಕ್ಷೇತ್ರಗಳ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ, ಕಾರ್ಯಕರ್ತರಲ್ಲಿ ಈ ಬಗ್ಗೆ ಗೊಂದಲ ಇದೆ. ಈ ಗೊಂದಲ ಕ್ಲಿಯರ್ ಮಾಡುವಂಥ ಪ್ರಯತ್ನಗಳು ಮಾಡಿಲ್ಲ. ಇದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಹೆಬ್ಬಕ್ಕ ರವಿಶಂಕರ್ ಅವರಿದ್ದಾರೆ. ಸರ್, ನಮಸ್ಕಾರ. ಸರ್, ಈಗ ಬಿಜೆಪಿನಲ್ಲಿ ಗೊಂದಲ ಇದೆ. ಗೊಂದಲ ಅಂತಂದರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಫೈನಲ್ ಆಗಿಲ್ಲ. ಯಾರಿಗೆ ಟಿಕೆಟ್ ಸಿಗ್ಬೋದು, ಯಾರು ಆಗ್ಬೋದು ಅಭ್ಯರ್ಥಿ ಆಗ್ಬೋದು, ನಾವು ಯಾರನ್ನ ಬೆಂಬಲಿಸಬೇಕು ಅನ್ನೋ ಒಂದು ಗೊಂದಲ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇದು ಕ್ಲಿಯರ್ ಮಾಡುವಂಥ ಪ್ರಯತ್ನ ನಾಯಕರ ಕಡೆಯಿಂದ ಆಗಿಲ್ಲ. ನಮ್ಮ ಕಾರ್ಯಕರ್ತರಲ್ಲಿ ಚುನಾವಣಾ ಅಭ್ಯರ್ಥಿಗಳ ಬಗ್ಗೆ ಯಾವುದೇ ರೀತಿಯ ಗೊಂದಲ ಇಲ್ಲ. ನಮ್ಮದು ಕೇಡರ್ ಬೇಸ್ಡ್ ಪಾರ್ಟಿ. ನಮ್ಮಲ್ಲಿ ಕಾರ್ಯಕರ್ತರು ಸಂಘಟನೆ ಮುಖಾಂತರ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಹಿರಿಯರಿಗಾಗಲೇ ನಮಗೆಲ್ಲ ಕಲಿಸಿದ್ದಾರೆ. ಅದೇ ರೀತಿ ಯಾವುದೇ ಅಭ್ಯರ್ಥಿ ಆದರೂ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ಕಮಲದ ಸಿಂಬಲನ್ನು ಗೆಲ್ಲಿಸಬೇಕು ಅಂತಕ್ಕಂಥದ್ದು ಅಷ್ಟೇ ನಮ್ಮ ಯೋಚನೆ. ಬಿಟ್ಟರೆ ಯಾರು ಅಭ್ಯರ್ಥಿ ಯಾರಾಗ್ತಾರೆ ಅಂತಕ್ಕಂಥ ಯೋಚನೆಯಲ್ಲಿ ಯಾವುದೇ ನಮ್ಮ ಕಾರ್ಯಕರ್ತರಿಲ್ಲ. ಸೊ ಇಲ್ಲಿ ಪಾರ್ಟಿ ತುಂಬ ಚೆನ್ನಾಗಿ ಬೆಳೆದಿರೋದ್ರಿಂದ ಕಾರ್ಯಕರ್ತ ಸಂಖ್ಯೆ ಆಬ್ವಿಯಸ್ಲಿ ಜಾಸ್ತಿ ಇದೆ. ಅದನ್ನು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇಟ್ಕೊಂಡು, ಮಾನದಂಡಗಳು ಇಟ್ಕೊಂಡು ಯಾರಿಗೆ ಟಿಕೆಟ್ ಕೊಟ್ಟರೆ ನಾವು ಭಾರತೀಯ ಜನತಾ ಪಾರ್ಟಿ ತುಮಕೂರಲ್ಲಿ ಸೀಟನ್ನು ಗೆಲ್ಲಬೋದು, ಅವರ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದನ್ನೆಲ್ಲ ಯೋಚನೆ ಮಾಡಿ, ಯಾರಿಂದ ಮುಂದೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ, ಯಾರನ್ನು ಶಾಸಕರಿಗೆ ಆಯ್ಕೆ ಮಾಡಿದ್ರೆ, ಇದೆಲ್ಲ ಯೋಚನೆಗಳನ್ನ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ನಮ್ಮ ಹೈಕಮಾಂಡು ತೀರ್ಮಾನ ತಗೊಳುತ್ತೆ. ನಮ್ಮ ಬೇರೆ ಪಾರ್ಟಿ ಥರ ಎಲ್ಲ ಹೋಗಿ ಯಾರನ್ನೂ ಅಭ್ಯರ್ಥಿ ಘೋಷಣೆ ಮಾಡೋ ಪ್ರಶ್ನೆ ಇಲ್ಲ. ಅನೇಕ ಪ್ಯಾರಾಮೀಟರ್ಸ್ ಇಟ್ಕೊಂಡು, ಮಾನದಂಡಗಳನ್ನ ಇಟ್ಕೊಂಡು ಚರ್ಚೆ ಮಾಡಿ ಫೈನಲ್ಗೆ ಅಂತಿಮವಾದ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಪ್ರಯತ್ನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ಮತ್ತು ನಮ್ಮ ಕೇಂದ್ರ ಆಡಳಿತ ಇದೆ. ಮುಂದಿನ 5-6 ದಿನಗಳಲ್ಲಿ, ಅಂದರೆ 9-10 ತಾರೀಕಿನ ನಂತರ, ನಮ್ಮ 9-4 ನಮ್ಮ ಪಟ್ಟಿ ಬಿಡುಗಡೆ ಆಗುತ್ತೆ. ಚುನಾವಣಾ ಮತಕ್ಕೆ ಭೇಟಿಯಾಗುವ ಮಾರ್ಗ ಮಧ್ಯದಲ್ಲಿಯೇ ಕಾಂಗ್ರೆಸ್ ಅಭ್ಯರ್ಥಿ ಜಯಚಂದ್ರ ದಂಪತಿ ಟೀ ಕುಡಿದು ಕಾರ್ಯಕರ್ತರ ಕುಶಲೋಪರಿ ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಟಿಬಿಜೆ ಪತ್ನಿ ನಿರ್ಮಲಾ ಸಾಥ್ ಕೊಟ್ಟಿದ್ದಾರೆ. ರಸ್ತೆ ಬದಿಯಲ್ಲಿ ನೂರಾರು ಕಾರ್ಯಕರ್ತರ ಜೊತೆಗೂಡಿ ಟೀ ಸೇವಿಸಿದ್ದಾರೆ. ಶಿರಾ ತಾಲೂಕಿನ ರತ್ನಸಂದ್ರ ಗ್ರಾಮ ವ್ಯಾಪ್ತಿಯಲ್ಲಿ ರಸ್ತೆ ಬದಿಯ ಟೀ ಅಂಗಡಿಯಲ್ಲಿ ಟೀ ಸೇವನೆ ಮಾಡಿ ಕಾರ್ಯಕರ್ತರ ಕುಶಲೋಪರಿ ವಿಚಾರಿಸಿದ್ದಾರೆ. ಈ ವೇಳೆ ಜಯಚಂದ್ರ ದಂಪತಿಗಳ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಕಾರ್ಯಕರ್ತರು ಮುಗಿಬಿದ್ದಿದ್ದಾರೆ. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಒಳ ಒಪ್ಪಂದ ಮಾಡಿಕೊಂಡು ಜನರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ. ಹಾಸನ ಟಿಕೆಟ್ಗಾಗಿ ಕುಟುಂಬದಲ್ಲೇ ಗೊಂದಲ ಸೃಷ್ಟಿಯಾಗಿದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಎಚ್ವಿ ವೆಂಕಟೇಶ್ ಪಾವಗಡದಲ್ಲಿ ತಿಳಿಸಿದರು. ಪಟ್ಟಣದ ಸಾಯಿರಾಮ್ ಕಲ್ಯಾಣ ಮಂಟಪದಲ್ಲಿ ಬ್ಲಾಕ್ ಮಟ್ಟದ ಅಲ್ಪಸಂಖ್ಯಾತ ಕಾರ್ಯಕರ್ತರು ಮತ್ತು ಮತದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷ ಕುಟುಂಬ ರಾಜಕಾರಣದಿಂದಾಗಿ ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತಿದೆ, ಬಿಜೆಪಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಆದ್ದರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಬೆಂಬಲಿಸಬೇಕು, ತಮ್ಮ ಅಮೂಲ್ಯ ಮತವನ್ನ ನನಗೆ ನೀಡಬೇಕು. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಒಂದು ಕುಟುಂಬಕ್ಕೆ 2,000 ರೂಪಾಯಿ ಹಣ, 10 ಕೆಜಿ ಅಕ್ಕಿ, ಉಚಿತ ಕರೆಂಟ್ ನೀಡಲಾಗುವುದು ಅಂತ ತಮ್ಮ ಗ್ಯಾರಂಟಿ ಕಾರ್ಡ್ನ ವಿಚಾರವನ್ನ ತಿಳಿಸಿದರು. 10 ಕೆಜಿ ಅಕ್ಕಿ ಕೊಡ್ತಾರೆ, 2,000 ರೂಪಾಯಿ ದುಡ್ಡು ಬರ್ತದೆ ಪ್ರತಿ ತಿಂಗಳು, ಉಚಿತ ಕರೆಂಟ್ 200 ಯೂನಿಟ್ ಕರೆಂಟ್ ನ ನೀವು ಏನು ಮಿಕ್ಸಿ ಯೂಸ್ ಮಾಡ್ಬೋದು, ನೀವು ಫ್ಯಾನ್ ಲೈಟ್ ಎಲ್ಲ ಹಾಕೊಂಡು 200 ಯೂನಿಟ್ ಖರ್ಚು ಮಾಡಕ್ ಆಗಲ್ಲ. ನೀವು ಇದು ಎಲ್ಲರೂ ಅನ್ವಯಿಸುತ್ತೆ. ಇವಾಗ ನನಗೂ ಫ್ರೀ ಕರೆಂಟ್, ಎಲ್ಲರಿಗೂ ಫ್ರೀ ಕರೆಂಟ್ ಮಾಡಿದೆ. ಯಾಕಂತಂದ್ರೆ ಪಾವಗಡದಲ್ಲೇ ಕರೆಂಟ್ ಬೇರೆ ರಾಜ್ಯಗಳಿಗೆ ಮಾಡುವಷ್ಟು ಕರೆಂಟ್ ಉತ್ಪಾದನೆ ಆಗ್ತದೆ. ನಮ್ಮ ರಾಜ್ಯಕ್ಕೆ ಏನು ಫ್ರೀ ಆಗಿ ಕೊಡಬಾರ್ದು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಕರೆಂಟ್ ಸಮಸ್ಯೆ ತುಂಬಾ ಇತ್ತು. ಅವಾಗ ಈಗೇನಾಗಿದೆ, ನಮ್ಮ ಕರೆಂಟ್ ನ ಕೇರಳಕ್ಕೆ ಮಾರ್ತಾ ಇದಾರೆ, ತಮಿಳ್ನಾಡಿಗೆ ಮಾರ್ತಾ ಇದಾರೆ ಎಕ್ಸ್ಟ್ರಾ ಆಗಿ ಕರೆಂಟ್. ಆ ಹುಡುಗಿ ಆ ನಮ್ಮ ಕರೆಂಟ್ ನ ನಮ್ಮ ರಾಜ್ಯದ ಜನತೆಗೆ ಉಚಿತವಾಗಿ ಕೊಡ್ಬೇಕಂತೇಳಿ ಈ ನಿರ್ಣಯ ತಗೊಂಡಿದ್ದಾರೆ. ಆಮೇಲೆ ವಿದ್ಯಾವಂತ ಯುವಕರು ನಿಮ್ಮ ಮನೆಗಳಲ್ಲಿ ಡಿಗ್ರಿ ಮಾಡ್ಕೊಂಡು ಇರ್ತಾರೆ. ಇನ್ನು ಗ್ಯಾರಂಟಿ ಕಾರ್ಡ್ ನೀಡಲು ಅವಕಾಶ ಇಲ್ಲ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದಾಗ ಅದಕ್ಕೆ ಸಮ್ಮತಿಸಿ ಸುಮ್ಮನಾದರು. ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರು ಒಳಗೊಂಡಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಜನತೆಗೆ ವಿಶ್ವಾಸ ಇದೆ. ಈ ಕಾರಣದಿಂದಲೇ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ಸೇರುತ್ತಿರುವ ಜನಸ್ತೋಮ ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಏನು ಎಂಬುದು ಗೊತ್ತಾಗುತ್ತೆ ಅಂತ ಶಾಸಕ ನಿರಂಜನ್ ಕುಮಾರ್ ಗುಂಡ್ಲುಪೇಟೆಯಲ್ಲಿ ತಿಳಿಸಿದರು.
2023 ಚುನಾವಣೆ ನಿಮಿತ್ತ ಕಂದೈಕಾಲ ಪಾರ್ವತಾಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು. ರಾಜ್ಯದ ಜನತೆಗೆ ಬಿಜೆಪಿ ಸರ್ಕಾರದ ಮೇಲೆ ವಿಶ್ವಾಸವಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನಪರವಾಗಿ ಕೆಲಸ ಮಾಡಿವೆ. ನರೇಂದ್ರ ಮೋದಿ ಅವರು ಬಂದಂತಹ ವೇಳೆ ಸಹಸ್ರಾರು ಜನ ಸೇರುತ್ತಿರುವುದು ಬಿಜೆಪಿ ಪಕ್ಷದ ಶಕ್ತಿಯನ್ನ ಹಿಮ್ಮಡಿಗೊಳಿಸಿದೆ. ಇದೇ ತಿಂಗಳ 9ರಂದು ಬಂಡೀಪುರಕ್ಕೆ ನರೇಂದ್ರ ಮೋದಿರವರು ಆಗಮಿಸುತ್ತಿದ್ದು ಸಫಾರಿ ನಡೆಸಲಿದ್ದಾರೆ. ಬಳಿಕ ದಿ ಎಲಿಫೆಂಟ್ ವಿಸ್ಪರರ್ಸ್ ಡಾಕ್ಯುಮೆಂಟರಿ ಚಿತ್ರದಲ್ಲಿ ನಡೆಸಿರುವ ಬೊಮ್ಮನ ಮತ್ತು ಬೆಳ್ಳಿ ದಂಪತಿಗಳನ್ನ ಭೇಟಿ ಮಾಡಲಿದ್ದಾರೆ. ಇದರಲ್ಲಿ ಯಾವುದೇ ರಾಜಕಾರಣದ ಗಿಮಿಕ್ ಇಲ್ಲ. ಮೋದಿ ಅವರು ಬರೋದನ್ನೇ ಅಪಪ್ರಚಾರ ಮಾಡುವುದು ಸರಿಯಲ್ಲ. ಅಂದೊಂದು ಸರ್ಕಾರ ಕಾರ್ಯಕ್ರಮವಾಗಿದೆ ಎಂದರು. ವಿಶೇಷವಾಗಿ ಮೋದಿ ಅವರ ಬಗ್ಗೆ ಬಹಳಷ್ಟು ಪ್ರೀತಿಯಿಂದ ವ್ಯಕ್ತಪಡಿಸುತ್ತಿರುವಂತದ್ದು ಅವರು ಬಂದಂತ ಸಂದರ್ಭದಲ್ಲಿ ಸೇರುವಂತ ಜನ ನೋಡಿದ್ರೆ ಗೊತ್ತಾಗ್ತದೆ. ಅದೊಂದು ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ. ಎಲ್ಲ ಒಂದು ಕಡೆ ಸರ್ ನೀತಿ ಸಂಹಿತೆ ಜಾರಿಯಲ್ಲಿರುವಂಥ ಸಂದರ್ಭದಲ್ಲಿ ಮೋದಿ ಅವರನ್ನ ಬಿಜೆಪಿ ಶಾಸಕರು ಕರೆಸ್ತಾ ಇರೋದ್ರದ್ದು ಏನು ಇದ್ರ ಸಂಬಂಧಸ ಏನು ಅಂತ ಹೇಳಿ ನಿನ್ನೆ ಪತ್ರಿಕಾಗೋಷ್ಠಿ ಕರೆದಿದ್ರು. ಅವರು ಇದ್ರ ಸಂಬಂಧಪಟ್ಟಂತೆ ಮಾತಾಡೋದ್ರು. ಪಾಪ ಅವ್ರಿಗೆ ತಿಳುವಳಿಕೆ ಕೊರತೆ ಇದೆ ಅಂತ ಅನ್ಕೋತೀನಿ ನಾನು. ಮೋದಿ ಅವರು ಬರ್ತಿರೋದು ಸರ್ಕಾರಿ ಕಾರ್ಯಕ್ರಮ, ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಇನ್ನೂ ಒಂದು ವರ್ಷ ಅವಧಿ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅವರಿಗೆ. ನೀತಿ ಸಂಹಿತೆ ನಮ್ಮಲ್ಲಿ ಇದ್ರೂ ಸರ್ಕಾರಿ ಕಾರ್ಯಕ್ರಮ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಅವ್ರು ನೇರವಾಗಿ ಬಂದು ಸರ್ಕಾರಿ ಕಾರ್ಯಕ್ರಮದ ಅಡಿಯಲ್ಲಿ ಏನಿದೆ ಕಾರ್ಯಕ್ರಮ ಅದನ್ನು ಮಾಡ್ತಾ ಇದ್ದಾರೆ. ಆಸ್ಕರ್ ಅವಾರ್ಡ್ ತಗೊಂಡಂಥ ವ್ಯಕ್ತಿಯನ್ನು ಗೌರವಿಸಬೇಕಾದಂಥದ್ದು ಪ್ರಧಾನಮಂತ್ರಿಗಳು ಮಾಡ್ತಿರುವಂಥ ಒಂದು ದೊಡ್ಡತನ ಅದು. ಅವ್ರಿಗೆ ಆ ಥರ ವಿಷನ್ ಇರೋದ್ರಿಂದ ಅವರು ಬಂದು ಇಂಥವ್ರಿಗಳಿಗೆ ಗೌರವ ಕೊಡಬೇಕು ಅನ್ನೋದು. ಇನ್ನು ಕಾಂಗ್ರೆಸ್ಸಿನವರಿಗೆ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕೆಲಸ ಮಾಡಲು ಅವಕಾಶವಿದ್ದರೂ ಕಾಲಹರಣ ಮಾಡಿದ ವಿಪಕ್ಷದವರು ಸುಖ ಸುಮ್ಮನೆ ಅಪಪ್ರಚಾರ ಮಾಡಿದ್ರೆ ಜನ ನಂಬೋದಿಲ್ಲ. ಎಲ್ಲರಿಗೂ ತಿಳುವಳಿಕೆ ಇದೆ, ಪ್ರತಿಯೊಂದು ಅರ್ಥ ಆಗುತ್ತೆ. ಇವರ ಗ್ಯಾರಂಟಿ ಕಾರ್ಡ್ಗೆ ಮನಸೋಲುವವರಿಲ್ಲ, ಇವರ ಆಮಿಷಗಳಿಗೆ ಒಳಗಾಗುವುದಿಲ್ಲ ಎಂಬ ವಿಶ್ವಾಸ ವ್ಯಕ್ತಪಡಿಸಿ ಮಾತನಾಡುತ್ತಾ ಗಣೇಶ್ ಪ್ರಸಾದ್ ಅವರು ಒಂದು ಪಕ್ಷದ ಮುಖಂಡರಾಗಿ ಮಾಧ್ಯಮದ ಮುಂದೆ ಆರೋಪ ಮಾಡಿರೋದ್ರಲ್ಲಿ ಅರ್ಥ ಇಲ್ಲ. ಇಲ್ಲಿಯವರೆಗೂ ಸ್ಪಷ್ಟವಾಗಿ ಯಾವುದನ್ನ ವಿರೋಧ ಮಾಡಿಲ್ಲ, ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದ್ದಾರೆ. ಅವರಿಗೆ ರಾಜಕೀಯ ಅನುಭವದ ಕೊರತೆ ಇದೆ ಎಂಬುದು ಗೊತ್ತಾಗುತ್ತೆ, ಹೀಗೆಂದು ಗಣೇಶ್ ಪ್ರಸಾದ್ ಆರೋಪಕ್ಕೆ ತಿರುಗೇಟು ನೀಡಿದ್ರು. ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇತ್ತು, ಆದ್ರೆ ಅವಾಗ ಕೆಲಸ ಮಾಡ್ಲಿಲ್ಲ ಅವರು. ಇವತ್ತು ಇಲ್ಲದನ್ನೆಲ್ಲ ಹೇಳಿದ್ರೆ ಜನ ನಂಬಬೇಕಲ್ಲ, ಅದನ್ನ ಜನಗಳಿಗೆ ತಿಳುವಳಿಕೆ ಇದೆ, ಈಗ ಪ್ರತಿಯೊಂದು ಅರ್ಥ ಆಗ್ತದೆ. ಹಿಂಗಾಗಿ ಅಷ್ಟು ಸುಲಭವಾಗಿ ಏನಿಲ್ಲ, ಗ್ಯಾರಂಟಿ ಕಾರ್ಡನ್ನು ಜನ ನಂಬುವಂಥದ್ದು ಸುಲಭ ಇಲ್ಲ ಅಂತ ನನ್ನ ಭಾವನೆ. ಸರ್, ಪಿ ಡಿ ಓ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ತಾಲೂಕಿನ ಅಂತ ನೇರವಾಗಿ ಆರೋಪ ಮಾಡ್ತಾರೆ ಗಣೇಶ್ ಪ್ರಸಾದ್ ಅವರು. ಭ್ರಷ್ಟಾಚಾರ ಪಿ ಡಿ ಓ ಲೆವೆಲ್ ನಡೀತದೆ ಗಣೇಶ್ ಪ್ರಸಾದ್ ಅವರು ಆರೋಪ ಮಾಡ್ತಾರೆ ಅಂತಂದರೆ, ಒಬ್ಬ ಪಕ್ಷದ ಮುಖಂಡನಾಗಿ ಬರೀ ಮಾಧ್ಯಮಗಳ ಮುಂದೆ ಆರೋಪ ಮಾಡೋಂಥದ್ರಲ್ಲಿ ಅರ್ಥ ಇದೆಯಾ? ಅವತ್ತಿಂದ ಅವರು ಯಾವುದಾದ್ರು ಒಂದು ವಿರೋಧ ಮಾಡಿದ್ದಾರೆ, ಅವರು ಯಾವುದಾದ್ರು ಸ್ಪೆಸಿಫಿಕ್ಕಾಗಿ ಇಂಥದ್ದನ್ನು ಕೇಳಿದ್ದಾರೆ? ಅವರು ಯಾವುದನ್ನು ಕೇಳಿಲ್ಲ. ಇವತ್ತವ್ರಿಗೆ ಬರೀ ಇಟ್ ಅಂಡ್ ರನ್ ಮಾಡ್ತಿದ್ರು ಅವರು. ಹಂಗಾಗಿ ಮೊದಲು ಅವರು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಯಾವುದೇ ವಿಚಾರ ಇರಲಿ, ಬರೀ ಪಿ ಡಿ ಓಗಳ ಬಗ್ಗೆ ಮಾತಾಡುವಂಥದ್ದಲ್ಲ, ಯಾವುದೇ ವಿಚಾರ ಆದರೂ ಸರಿ ಅದನ್ನು ಸ್ಪೆಸಿಫಿಕ್ಕಾಗಿ ಹೇಳಬೇಕು. ಅವರು ಇಂಥ ಪಿ ಡಿ ಓ ಇಂಥದ್ದು ಮಾಡಿದ್ದಾರೆ ಅನ್ನೋ ಥರದಲ್ಲಿ ಹೇಳಬೇಕು. ನನ್ನ ಪ್ರಕಾರ ಈಗ ಆ ಥರದ್ದು ಇಲ್ಲದೇ ಇದ್ದರೆ ಒಬ್ಬ ನಾಯಕತ್ವಕ್ಕೆ ಶೋಭೆ ತರುವಂಥದ್ದಲ್ಲ ಅದು. ಅವ್ರಿಗೆ ಇನ್ಮೆಚುರಿಟಿ ಅನ್ನೋ ಥರದಲ್ಲಿ ಅರ್ಥ ಆಗ್ತದೆ, ಅವ್ರಿಗೆ ಅನುಭವ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಬಂದು ಅನುಭವ ಪಡ್ಕೊಳ್ಳಿ, ಫಸ್ಟು ತಿಳುವಳಿಕೆ ಪಡ್ಕೊಳ್ಳಿ, ಆಮೇಲೆ ಬಂದು ಇಲ್ಲಿ. ಇನ್ನು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಎಂದು ಹೇಳಲಾಗುತ್ತಿತ್ತು. ಆದರೆ ಈ ಬಾರಿ ಜೆಡಿಎಸ್ ಪಕ್ಷದಿಂದ ಕಡಬೂರು ಮಂಜುನಾಥ್ ಅದೃಷ್ಟ ಪರೀಕ್ಷೆಗಳಿದ್ರು. ಬಿಜೆಪಿಯ ಎಂಪಿ ಸುನೀಲ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಮುನ್ಸೂಚನೆ ಕೊಟ್ಟಿರುವುದು ರಾಜಕೀಯ ಲೆಕ್ಕಾಚಾರವನ್ನ ತಲೆ ಕೆಳಕಾಗಿಸುತ್ತದೆ ಎಂದು ಮಾತುಗಳನ್ನ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರುತ್ತಿವೆ. ಒಟ್ಟಾರೆಯಾಗಿ ಕೈ ಮತ್ತು ಬಿಜೆಪಿ ನಡುವೆ ಪ್ರತಿಷ್ಠೆ ಕಣವಾಗಿರುವ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಗದ್ದುಗೆಯ ಜವಾಬ್ದಾರಿಯನ್ನ ಮತದಾರರು ಯಾರ ಹೆಗಲೇರಿಸಲಿದ್ದಾರೆ ಎಂಬುದು ಕಾದು ನೋಡಬೇಕಿದೆ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಅಯ್ಯನತೋಟ ಗ್ರಾಮದಲ್ಲಿ ಶ್ರೀ ಮುಳಕಟ್ಟಮ್ಮ ದೇವಿಯವರ ನೂತನ ದೇವಾಲಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಜಮಾನ್ ರಾಮಯ್ಯ ನೇತೃತ್ವದಲ್ಲಿ ನಡೆಯಿತು. ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದ ಭಾಗವಾಗಿ ಹೋಮ, ಅಭಿಷೇಕ, ಹಲವಾರು ಕಳಶ ಸ್ಥಾಪನೆ, ಅಲಂಕಾರ, ಇನ್ನಿತರ ಧಾರ್ಮಿಕ ಕಾರ್ಯ ನಡೆಯಿತು. ಈ ವೇಳೆ ಮಾತನಾಡಿದ ಅವರು, ನಮ್ಮ ಸಮುದಾಯದಲ್ಲಿ ಹಲವಾರು ವಿದ್ಯಾವಂತರಿದ್ದಾರೆ, ಆದರೆ ಎಲ್ಲರೂ ಒಗ್ಗಟ್ಟಾಗಬೇಕು. ಈ ಒಂದು ದೇವಾಲಯ ಇಡೀ ಗ್ರಾಮಕ್ಕೆ ಸಾಂಸ್ಕೃತಿಕ ಶ್ರದ್ಧಾ ಕೇಂದ್ರವಾಗಿ ಬೆಳೆಯಬೇಕು. ದೇವಾಲಯಗಳನ್ನು ಗ್ರಾಮೀಣ ಭಾಗದಲ್ಲೂ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬರಬೇಕು ಎಂದರು. ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದೇವೆ, ಈಗ ಅದನ್ನು ನಾವು ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಕಾರ್ಯಕ್ರಮ ಇಟ್ಕೊಂಡು ದೇವರನ್ನು ಶುದ್ಧಿ ಮಾಡಿಕೊಂಡು ಆಮೇಲೆ ಕೆರೆಗೆ ಹೋಗಿ ಗಂಗಮ್ಮನ ಪೂಜೆ ಮಾಡ್ಕೊಂಡು ಈಗ ನಾವು ದೇವಸ್ಥಾನದಲ್ಲಿ ದೇವರನ್ನು ಇಟ್ಟಿದ್ದೀವಿ.
ಎಷ್ಟು ವರ್ಷಗಳ ಹಳೆ ದೇವಾಲಯ ಸರ್? ಇದು ನಾಲ್ಕನೇ ತಲೆಮಾರು. ಏಯ್ ಕೊಡ ಶಿವಪೂಜೆ ಕಂಡು ಬರ್ಬಿಟ್ಟಂಗೆ. ಮೂರನೇ ತಲೆಮಾರು ಅಥವಾ ನಾಲ್ಕನೇ ತಲೆಮಾರಿಂದ ದೇವಸ್ಥಾನ. 2001ರಲ್ಲಿ ಈ ದೇವಸ್ಥಾನವನ್ನು ಹೊಸದಾಗಿ ಕಟ್ಟಿ ಮೆರವಣಿಗೆ ಒಂದು ದೇವರನ್ನು ಮಾಡ್ತಿದ್ದೋ. ಇಲ್ಲಿಗಾಲ 23 ವರ್ಷ ಆಯಿತು. ಮತ್ತೆ ಈಗ ನಾವು ಹೊಸದಾಗಿ ದೇವರನ್ನು ಮಾಡಿಸಿ ಇವತ್ತಿನ ದಿವಸ ನಾವು ಅಯ್ಯಣ್ಣನ ತೋಟದಲ್ಲಿ ಹೊಸದಾಗಿ ದೇವರನ್ನು ಈ ದೇವಾಲಯ ಎಷ್ಟು ವರ್ಷಗಳಿಂದ ಇದೆ ಸರ್? ಇದು ಮೂರನೇ ತಲೆಮಾರು 150 ವರ್ಷ ಆಗಿರಬೇಕು. ಇದೆ ಇವತ್ತು ನಾಳೆ ಏನೇನು ಕಾರ್ಯಕ್ರಮ ಸರ್? ಇವತ್ತು ನಾಳೆ ಹೋಮ ಇದೆ, ಮತ್ತು ಪ್ರತಿಷ್ಠಾಪನೆ ಇತ್ತು ಇವತ್ತು, ನಾಳೆ ಹೋಮ ಇದೆ, ಅದನ್ನು ಮುಗಿಸ್ತೀವಿ ನಾವು. ಮತ್ತು 48 ದಿವಸ ಇದಕ್ಕೆ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿತ್ತು. ಹೇಗೆ ಸಹಕಾರ ಕೊಟ್ಟಿದ್ದಾರೆ ಗ್ರಾಮಸ್ಥರೆಲ್ಲ? ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಸುಮ್ಮನೆ ನಮ್ಮೆಲ್ಲ ಅಣ್ಣತಂದಿರಲ್ವ, ನಮ್ಮ ಅಣ್ಣತಂದಿರ ಪೈಕಿ ಎಲ್ಲ ಸುಮಾರು 120 ಮನೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಿಂತಿದ್ದಾರೆ, ಪ್ರತಿಯೊಬ್ಬರು ಒಳ್ಳೆ ಕೆಲಸವನ್ನು ಮಾಡಿದ್ವಿ. ದೇವಸ್ಥಾನ ಇದು ಮಾಡಿದ್ವಿ. ರಾಮಯ್ಯ ಜೆಕೆ ಕೃಷ್ಣಾರೆಡ್ಡಿರವರು ತಾಲೂಕಿನಾದ್ಯಂತ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಅವರ ಗುಣ ನೋಡಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇವೆ ಅಂತ ಚಿಂತಾಮಣಿ ತಾಲೂಕಿನ ಸಿಕ್ಕಲ್ ಗ್ರಾಮದ ವಿಜಯ್ ತಿಳಿಸಿದರು. ಸೋಮವಾರ ಸಿಕ್ಕಲ್ ಶ್ರೀನಿವಾಸ್ ಗೌಡರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಮಾತನಾಡಿ, ಹಲವು ವರ್ಷಗಳಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ದುಡಿದಿದ್ದೇವೆ, ಆದರೆ ಆ ಪಕ್ಷದಲ್ಲಿ ಹಾಗೂ ಸುಧಾಕರ್ ಭವನದಲ್ಲಿ ಯಾವುದೇ ರೀತಿಯ ಉಪಯೋಗ ಇಲ್ಲ. ಆದ್ದರಿಂದ ಜೆಕೆ ಕೃಷ್ಣಾರೆಡ್ಡಿ ಅವರಿಂದ ನಮ್ಮ ಊರಿನಲ್ಲಿ ಅಭಿವೃದ್ಧಿ ಆಗಿದೆ, ಅದರ ಜೊತೆಗೆ ಅವರ ನಡೆ ನುಡಿ ಗುಣ ಚೆನ್ನಾಗಿರುವುದರಿಂದ ಅವರಿಗೆ ಬೆಂಬಲ ಸೂಚಿಸಿ ಜೆಡಿಎಸ್ ಪಕ್ಷ ಸೇರಿದ್ದೇವೆ ಎಂದರು. ಪಕ್ಷಕ್ಕೆ ಸೇರ್ಪಡೆಯಾದವರಿಗೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಪಕ್ಷದ ಶಾಲು ಹಾಕಿ ಬರಮಾಡಿಕೊಂಡರು. ಈ ವೇಳೆಯಲ್ಲಿ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಅಭಿನಂದಿಸಿ ಪಕ್ಷ ಸಂಘಟನೆ ಮಾಡಿ, ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನನ್ನನ್ನು ಸಂಪರ್ಕಿಸಿ, ನಿಷ್ಠೆಯಿಂದ ಪಕ್ಷಕ್ಕೆ ದುಡಿದು ನೆಮ್ಮದಿ ಆಡಳಿತಕ್ಕೆ ಸಹಕರಿಸಿ ಎಂದರು. ಯುವಕರು ಇವತ್ತು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ, ಹಾಗಾಗಿ ಅವರಿಗೆ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಈಗಾಗಲೇ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ, ಕೇವಲ ಇನ್ನು 35 ದಿನಗಳ ಕಾಲ ಚುನಾವಣೆ ಇದೆ. ಚುನಾವಣೆ ಅಷ್ಟೇ ಅಲ್ಲ, ಚುನಾವಣೆಗೂ ಕೂಡ ನೀವು ಸಂಘಟನೆ ಮಾಡುವಂಥದ್ದಾಗಬೇಕು, ಮತ್ತು ಆ ಗ್ರಾಮಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಒತ್ತು ಕೊಡಬೇಕು, ಅಥವಾ ಯಾರದೇ ಏನೇ ಸಮಸ್ಯೆ ಇದ್ದರೆ ಕೂಡ ನೇರವಾಗಿ ಬಂದು ನೀವು ಸಂಪರ್ಕ ಮಾಡಿ ಅನ್ನುವಂಥದ್ದನ್ನು ಅವರೆಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದೇನೆ. ಮತ್ತು ಏನೇ ವಿಚಾರಗಳಿದ್ರೆ ಕೂಡ ಇವತ್ತು ಸೇರಿರ್ತಕ್ಕಂಥ ಇನ್ನು ಈ ವೇಳೆ ದೊಡ್ಡಬೊಮ್ಮನಹಳ್ಳಿ ವೆಂಕಟಾರೆಡ್ಡಿ, ತಾಲೂಕು ಜೆಡಿಎಸ್ ಅಧ್ಯಕ್ಷ ದಿನ್ನಮಿಂದಹಳ್ಳಿ ಬೈರಾರೆಡ್ಡಿ, ಬೊಮ್ಮೇಕಲ್ಲು ನಾರಾಯಣಸ್ವಾಮಿ ಇತರರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ವಿಧಾನಸಭಾ ಚುನಾವಣಾ ಆಕಾಂಕ್ಷಿಗಳು ಹಾಗೂ ಪಕ್ಷದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ಅಭ್ಯರ್ಥಿಗಳ ಘೋಷಣೆಗಾಗಿ ಸಂಸದೀಯ ಮಂಡಳಿಗೆ ಹೆಸರು ಶಿಫಾರಸು ಮಾಡಲಿದ್ದೇವೆ ಅಂತ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ನಗರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಬೆಳಗಾವಿ 18 ವಿಧಾನಸಭಾ ಸ್ಥಾನಗಳನ್ನು ಹೊಂದಿರುವ ದೊಡ್ಡ ಜಿಲ್ಲೆಯಾಗಿದ್ದು, ಹೆಸರುಗಳನ್ನು ಶಿಫಾರಸು ಮಾಡುವ ಮೊದಲು ನಾವು ಎಲ್ಲರಿಂದ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸುತ್ತೇವೆ ಎಂದರು. ಕೆಲವು ಕ್ಷೇತ್ರಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳಿದ್ದರು. ನಾವು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಸಂಸದೀಯ ಮಂಡಳಿಗೆ ಹೆಸರುಗಳನ್ನು ಶಿಫಾರಸು ಮಾಡುತ್ತೇವೆ. ಈ ನಿಟ್ಟಿನಲ್ಲಿ ನಿರಂತರ ಸಭೆಗಳನ್ನು ಮಾಡಲಾಗುತ್ತೆ ಎಂದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಬೆಳಗಾವಿ. ಇವರೆಲ್ಲರೂ ವ್ಯಕ್ತಪಡಿಸಿದ ಅಭಿಪ್ರಾಯ ಇದನ್ನು ಅಳೆದು ತೂಗಿ ನೋಡಿ ನಾವು ನಾಳೆ ಮತ್ತು ನಾಡಿದ್ದು ವಿಸ್ತೃತವಾಗಿ ಸಭೆಯನ್ನು ಮಾಡಲಿದ್ದೇವೆ. ಅದಕ್ಕಿಂತ ಮೊದಲು ಕೆಲವು ಹೆಚ್ಚಿನ ವಿವರಗಳನ್ನು ನಮಗೆ ಎಲ್ಲ ಜಿಲ್ಲೆಗಳು ಆದ್ಯತೆನೇ, ಆದರೆ ಬೆಳಗಾವಿ ಜಿಲ್ಲೆ ಮತ್ತು ಬೆಂಗಳೂರು ಅತಿ ಹೆಚ್ಚು ಸ್ಥಾನವನ್ನು ಹೊಂದಿರುವಂಥ ಒಂದು ಪ್ರದೇಶ. ಆದ್ದರಿಂದ ಇನ್ನೂ ಕೆಲವು ಹೆಚ್ಚಿನ ವಿವರಗಳನ್ನು ಸಂಗ್ರಹಿಸಿ ನಾಳೆ ಡಿಸಿಷನ್ ತೆಗೆದು ನಾಳೆ ರೆಕಮೆಂಡ್ ಮಾಡೋಕ್ಕಿಂತ ಮೊದಲು ರಾಷ್ಟ್ರೀಯ ಸಂಸದೀಯ ಮಂಡಳಿಗೆ, ಚುನಾವಣಾ ಸಮಿತಿಗೆ, ನಾನು ಮತ್ತು ನಮ್ಮ ಪಕ್ಷದ ಹಿರಿಯ ಉಪಾಧ್ಯಕ್ಷರಾದಂಥ ನಿರ್ಮಲ್ ಕುಮಾರ್ ಸುರಾನ್ ಅವರು ಇಲ್ಲಿ ಬಂದಿದ್ದೇವೆ. ನಮ್ಮ ಈ ಪ್ರೊಸೆಸನ್ನು ಮುಗಿದು ಸಾಯಂಕಾಲ ವಾಪಸ್ ಬೆಂಗಳೂರಿಗೆ ಹೋಗ್ತೇವೆ. ನಮ್ಮ ಈ ಒಟ್ಟು 3-4 ದಿವಸದ ಪ್ರೊಸೆಸ್ ಏನಿದೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಾವು ಏನು ಡೆಮೊಕ್ರೆಟಿಕ್ ಸಿಸ್ಟಮ್ದಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾಯಿದ್ದೀವಿ, ಇದು ಎಲ್ಲರಿಗೂ ತೃಪ್ತಿಯನ್ನು ತಂದಿದೆ. ಮೊನ್ನೆ ಬೆಂಗಳೂರಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಆಯಿತು, ಅಲ್ಲಿ ಈಗ ಮತ್ತೆ ಇಲ್ಲಿ ಮಾಡ್ತಾಯಿದ್ರೆ ಅಂದರೆ ಗದ್ದಲ ಗಲಾಟೆ ಆಯ್ತಾ ಅಥವಾ ಯಾವ ವಿಚಾರ? ಯಾವುದೇ ಗದ್ದಲ ಇಲ್ಲ, ಗಲಾಟೆ ಇಲ್ಲ. ಕಾಂಪಿಟೇಷನ್ ಜಾಸ್ತಿ ಇದ್ದಲ್ಲೇ ನಾವು ಹೆಚ್ಚು ಮತ್ತು ಹೆಚ್ಚು ಸೀಟುಗಳಿದ್ದಲ್ಲೇ
ಒಂದಿಷ್ಟು ಹೆಚ್ಚು ನಾವು ಗಮನವನ್ನು ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ನೋಡ್ರಿ ಕೇಳ್ರಿ, ಯಾವುದು ಗಲಾಟೆ ಇಲ್ಲ ಏನಿಲ್ಲ, ಯಾರೋ ಬಂದು ಹೇಳ್ತಾರೆ ನೀವು ಹಂಗ ಬ್ರೇಕಿಂಗ್ ನ್ಯೂಸ್ ಅಂತ ಹೊಡಿತೀರಿ. ಬೇಗುದನೇ ಇರಲಿಲ್ಲ, ಬೇಗುದಿ ನೀವು ಕ್ರಿಯೇಟ್ ಮಾಡ್ತಾ ಇರಲಿಲ್ಲ. ತುರುವೇಕೆರೆ ಕ್ಷೇತ್ರದ ಜಿದ್ದಾಜಿದ್ದಿನ ಕಣದಲ್ಲಿ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದರೂ ಬೇರೆ ಬೇರೆ ಪಕ್ಷದಿಂದ ಬಿಜೆಪಿ ಪಕ್ಷಕ್ಕೆ ಸಾಕಷ್ಟು ಕಾರ್ಯಕರ್ತರು ಆಗಮಿಸುತ್ತಿದ್ದು ಬಿಜೆಪಿ ಪಕ್ಷಕ್ಕೆ ಮತ್ತಷ್ಟು ಬಲ ಹೆಚ್ಚಿಸಿದೆ. ತುರುವೇಕೆರೆ ತಾಲೂಕಿನ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಕೋಳಗಟ್ಟ ಶಿವಾನಂದ್, ಪುರ ನಂಜೇಗೌಡರು, ದಂಡಿನ ಶಿವರ ಡಿಸಿ ಕುಮಾರ್ ಹಾಗೂ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಬಾನಸಂದ್ರ ರವೀಂದ್ರರವರು ಮತ್ತು ಮಾಜಿ ಶಾಸಕರಾದ ಬಿ ಭೈರಪ್ಪಾಜಿರವರ ಪುತ್ರರಾದ ಬೆಟ್ಟಸ್ವಾಮಿರವರು ಹಾಗೂ ಚೌಧರಿ ಗಿರೀಶ್ರವರು ಮತ್ತು ಪಿಎಲ್ಡಿ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕರಾದ ಸಂತೋಷ್ರವರು, ಗೊಟ್ಟಿಕೆರೆ ಕಾಂತರಾಜುರವರು, ಕುರುಬರಹಳ್ಳಿ ಮಂಜೇಶ್, ಬಸವನಂಜಪ್ಪ, ಆನೆಕೆರೆ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್, ಮಹೇಶ್ ಶೇಖರ್, ದುಂಡಾ ಮಂಜುನಾಥ್ರವರು ಮತ್ತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗುರುವಿನಮಠ ಧರಣೇಶ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷವನ್ನು ತೊರೆದು ಮಾಜಿ ಸಂಸದರಾದ ಶ್ರೀ ಮುದ್ದ ಹನುಮಗೌಡರು ಹಾಗೂ ಮಾಜಿ ಶಾಸಕರಾದ ಶ್ರೀ ಎಂಡಿ ಲಕ್ಷ್ಮೀನಾರಾಯಣರವರು ಇವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷವನ್ನು ಸೇರಿದ್ರು. ಮುಖಂಡರುಗಳು, ನಾಯಕರು, ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂತಿರ್ಬೋದು, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ತಾಲೂಕ್ ಪಂಚಾಯತ್ ಸದಸ್ಯರಿರ್ಬೋದು, ಪಟ್ಟಣ ಪಂಚಾಯತ್ ಸದಸ್ಯರಿರ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರುಗಳಿರ್ಬೋದು, ಅದ್ರ ಜೊತೆಗೆ ಗ್ರಾಮಗಳ ಮಟ್ಟದಲ್ಲಿ ತನ್ನದೇ ಆದಂಥ ಪ್ರಭಾವವನ್ನು ಉಳಿಸ್ಕೊಂಡಿರ್ತಕ್ಕಂಥ ಅನೇಕ ಮುಖಂಡರುಗಳು ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬರೆದು ಭಾರತೀಯ ಜನತಾ ಪಕ್ಷವನ್ನು ಸನ್ಮಾನ್ಯ ಮಸಾಲೆ ಜಯರಾಮರವರಿಗೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರ ಜೊತೆಯಲ್ಲಿ ಸೇರ್ಪಡೆ ಆಗ್ತಾ ಇದೆ. ಬಂದೆ ಒಂದು ನಿಮಿಷ. ಇದ್ರ ಜೊತೆ ಜೊತೆಗೆ ಬೇರೆ ಪಕ್ಷಗಳಿಂದಲೂ ಕೂಡ ಅನೇಕರು ಬರ್ತಾ ಇದ್ದಾರೆ. ಮತ್ತೆ ಇದು ಇಲ್ಲಿಗೆ ನಿಲ್ಲದಿಲ್ಲ, ಇದೊಂದು ಪ್ರಾರಂಭ ಅಂತಲೇ ನಡೀತಾ ಇದೆ. ನಾಳೆ ಬಳದಿಸಿರುವುದ ನಡೀತಾ ಇದೆ. ಆದರೆ ಇವತ್ತು ಸಾಂಕೇತಿಕವಾಗಿ ಒಂದು ನಾವೆಲ್ಲರೂ ಕೂಡ ಜೊತೆಯಲ್ಲಿ ಸೇರಿಕೊಂಡು ಇದೊಂದು ಸೇರ್ಪಡೆ ಕಾರ್ಯಕ್ರಮವನ್ನು ಮಾಡಬೇಕು ಹಾಗೆ ಅಂತ ನಾವು ಬಂದಿದ್ದೀವಿ. ನಾನು ಈ ವೇಳೆಯಲ್ಲಿ ಮಾತನಾಡಿದ ಅವರು, ತುರುವೇಕೆರೆ ಶಾಸಕರಾದ ಮಸಾಲ ಜಯರಾಮ್ ರವರ ಸರಳ ವ್ಯಕ್ತಿತ್ವ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇರುವ ದೂರದೃಷ್ಟಿಕೋನ, ದಿಟ್ಟ ನಡೆ ಮತ್ತು ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದವೆ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷರಾದ ಮೃತ್ಯುಂಜಯರವರು ಹಾಗೂ ಪಕ್ಷದ ಪದಾಧಿಕಾರಿಗಳು ಮತ್ತು ಅಪರ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ತುರುವೇಕೆರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.